ಫ್ಯಾಕ್ಟ್ ನಂಬರ್ ಒನ್, ಲಿವಿಂಗ್ ಬೀಯಿಂಗ್ಸ್, ಜೀವಿಗಳು. ಸೊ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಲ ಜೀವಂತವಾಗಿರುವ ಜೀವಿ ಯಾವುದು ಗೊತ್ತಾ? ಎಸ್, ಎಂಡೋಲಿತ್ಸ್ ಎಂಬ ಒಂದು ಮೈಕ್ರೋ ಆರ್ಗನಿಸಮ್ ಇದೆ. 2013 ಒಂದು ರಿಸರ್ಚ್ ಪ್ರಕಾರ ಇದು 10 ಲಕ್ಷ ವರ್ಷಗಳವರೆಗೆ ಬದುಕಬಲ್ಲದಂತೆ. 10 ಲಕ್ಷ ವರ್ಷಗಳು ಅಂದ್ರೆ ಸುಮಾರು 1 ಮಿಲಿಯನ್ ವರ್ಷಗಳು. ಅಂಡ್ ಇನ್ನೊಂದು ಕೂಡ ಇದೆ, ಸೈಬೀರಿಯಾದಲ್ಲಿ ಆಕ್ಟಿನೋ ಬ್ಯಾಕ್ಟೀರಿಯಾ ಎಂಬ ಬ್ಯಾಕ್ಟೀರಿಯಾ, ಅದು ಕೂಡ ಸುಮಾರು 5 ಲಕ್ಷ ವರ್ಷಗಳವರೆಗೆ ಬದುಕಬಲ್ಲದಂತೆ. ವಾವ್. ಫ್ಯಾಕ್ಟ್ ನಂಬರ್ ಟು ಫ್ರೆಂಡ್ಸ್, ಇದೊಂದು ಫನ್ನಿ ಫ್ಯಾಕ್ಟ್. ಅದೇನಂದ್ರೆ, ನಾವು ಚಿಕ್ಕವರಿದ್ದಾಗ ಸಂಡೇ ಏನಾದರೂ ಹಬ್ಬ ಅಥವಾ ಗೌರ್ಮೆಂಟ್ ಹಾಲ್ಡೇ ಬಂದರೆ ಸ್ವಲ್ಪ ಬೇಜಾರಾಗ್ತಾ ಇದ್ವಿ. ಲೈಕ್ ಮಂಡೇ ಬಂದಿದ್ರೆ ಅಥವಾ ಯಾವುದಾದ್ರೂ ವರ್ಕಿಂಗ್ ಡೇ ದಿನ ಬಂದಿದ್ರೆ ಅವತ್ತು ಕೂಡ ಹಾಲ್ಡೇ ಸಿಗ್ತಾ ಇತ್ತಲ್ವಾ ಅಂತ. ಸೊ ಖಂಡಿತ ನೀವು ಕೂಡ ಈ ರೀತಿ ಒಂದ್ಸಲಾದರೂ ಫೀಲ್ ಆಗಿರ್ತೀರ. ಹಾಗಾದ್ರೆ ಎಸ್, ಇಟ್ಸ್ ಟ್ರೂ ಅಂತ ಕಮೆಂಟ್ ಮಾಡಿ. ಸೊ ಈಗ ವಿಷಯಕ್ಕೆ ಬಂದ್ರೆ, ಜಪಾನ್ ನಲ್ಲಿ ಅವರ ನ್ಯಾಷನಲ್ ಹಾಲ್ಡೇ ಒಂದು ವೇಳೆ ಸಂಡೇ ಬಂದ್ರೆ ಅದರ ಫಾಲೋವಿಂಗ್ ಡೇ ಅಂದ್ರೆ ಮಂಡೇ ಕೂಡ ಹಾಲ್ಡೇ ಕೊಡ್ತಾರಂತೆ. ಹಾಗೆ ಒಂದು ವೇಳೆ ನ್ಯಾಷನಲ್ ಹಾಲ್ಡೇ ಗುರುವಾರ ಬಂದಿದೆ ಅಂಡ್ ಶನಿವಾರ ಕೂಡ ಬಂದಿದೆ ಅನ್ಕೊಳ್ಳಿ, ಮಧ್ಯದಲ್ಲಿ ಶುಕ್ರವಾರ ಒಂದೇ ದಿನ ವರ್ಕಿಂಗ್ ಡೇ ಇರುತ್ತೆ, ಬಟ್ ಆಗಲೂ ಕೂಡ ಶುಕ್ರವಾರ ಅವರಿಗೆ ಹಾಲ್ಡೇ ಕೊಡ್ತಾರೆ. ಅಂದ್ರೆ ಎರಡು ನ್ಯಾಷನಲ್ ಹಾಲ್ಡೇಸ್ ಮಧ್ಯದಲ್ಲಿ ಒಂದು ವರ್ಕಿಂಗ್ ಡೇ ಇದ್ರೆ ಅದು ಕೂಡ ಅವರಿಗೆ ಹಾಲ್ಡೇನೆ. ಅಂಡ್ ಈ ಹಾಲಿಡೇಗೆ ಅವರು ಇಟ್ಟುಕೊಂಡಿರುವ ಹೆಸರು ಸಿಟಿಜನ್ ಹಾಲ್ಡೇ. ಫ್ಯಾಕ್ಟ್ ನಂಬರ್ 3, ಕಾರ್ ಆಕ್ಸಿಡೆಂಟ್ಸ್. ಸೊ ಈಗ ಮ್ಯಾಕ್ಸಿಮಮ್ ಕಾರ್ ಆಕ್ಸಿಡೆಂಟ್ಸ್ ಆಗದ ಹಾಗೆ ಬಹಳಷ್ಟು ಟೆಕ್ನಾಲಜೀಸ್ ಗಳಿಂದ ಕಾರ್ಗಳು ಮಾರ್ಕೆಟ್ಗೆ ಬಂದಿವೆ. ಬಟ್ ಮ್ಯಾಕ್ಸಿಮಮ್ ಸೇಫ್ಟಿ ಯಾರಿಗಿರುತ್ತೆ? ಕಾರ್ ನಲ್ಲಿ ಇದ್ದವರಿಗೆ ಮಾತ್ರ. ಕಾರ್ ನಿಂದ ಗುದ್ದಿಸಿಕೊಂಡವರಿಗಿರಲ್ಲ. ಸೊ ಆ ಕಾರ್ ನಿಂದ ಆಕ್ಸಿಡೆಂಟ್ ಮಾಡಿಸಿಕೊಂಡವರಿಗೂ ಕೂಡ ಒಂದು ಟೆಕ್ನಾಲಜಿ ಇದೆ. ಬಟ್ ಇದು ಈಗಿರ್ಲಿಲ್ಲ, 100 ವರ್ಷಗಳ ಹಿಂದೆ ಇತ್ತು. 1920 ಬ್ರಿಟನ್ ನಲ್ಲಿ ಕಾರ್ ಆಕ್ಸಿಡೆಂಟ್ ಕೇಸಸ್ ಗಳು ಬಹಳ ಜಾಸ್ತಿಯಾಗಿ ನಡೀತಾ ಇದ್ವಂತೆ. ಆ ಟೈಮ್ನಲ್ಲಿ ಕಾರ್ ಮೇಕಿಂಗ್ ಕಂಪನಿಗಳೆಲ್ಲ ಕಾರ್ಗಳಿಗೆ ಇಂತಹ ಪೆಡೆಸ್ಟ್ರಿಯಲ್ ಕ್ಯಾಚರ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ತಾ ಇದ್ರು. ಸೊ ಡ್ರೈವಿಂಗ್ ಮಾಡುವವರು ಲಿಮಿಟ್ ಗಿಂತ ಜಾಸ್ತಿ ಗಟ್ಟಿಯಾಗಿ ಬ್ರೇಕ್ ಅನ್ನ ಪ್ರೆಸ್ ಮಾಡಿದ್ರೆ ಆ ಕ್ಯಾಚರ್ಸ್ ಓಪನ್ ಆಗಿ ಅಪೋಸಿಟ್ ನಲ್ಲಿ ಆಕ್ಸಿಡೆಂಟ್ ಮಾಡಿಸಿಕೊಂಡವರನ್ನ ಹೀಗೆ ಕಾಪಾಡುತ್ತಿದ್ವಂತೆ. ಈ ಟೆಕ್ನಾಲಜಿ ಈಗಲೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಲ್ವಾ? ಅಟ್ ಲೀಸ್ಟ್ ಆಕ್ಸಿಡೆಂಟ್ ಮಾಡಿಸಿಕೊಂಡವರಲ್ಲಿ ಕೆಲವರಾದ್ರೂ ಉಳಿತಾ ಇದ್ರೇನು. ಫ್ಯಾಕ್ಟ್ ನಂಬರ್ 4 ಫ್ರೆಂಡ್ಸ್, ಈ ಫೋಟೋವನ್ನ ಸ್ವಲ್ಪ ಜಾಗ್ರತೆಯಿಂದ ಗಮನಿಸಿ. ಒಂದೇ ಮನುಷ್ಯನನ್ನ 2 ರೀತಿಯ ಫೋಟೋಗಳು ತೆಗೆದ ಹಾಗೆ ಇದೆ ಅಲ್ವಾ? ಬಟ್ ಇದರಲ್ಲಿ ಒಬ್ಬರಲ್ಲ, 2 ವ್ಯಕ್ತಿಗಳಿದ್ದಾರೆ. ಅಂಡ್ ಇವರಿಬ್ರು ಕೂಡ ಬ್ರದರ್ಸ್ ಅಲ್ಲ, ಆದ್ರೂ ಇವರಿಬ್ರು ಭೇಟಿಯಾಗಿದ್ದಾರೆ. ಎಲ್ಲಿ ಗೊತ್ತಾ? ಜೈಲಲ್ಲಿ. ಅಂಡ್ ಇಲ್ಲಿ ಇನ್ನೊಂದು ಭಯಂಕರವಾದ ಟ್ವಿಸ್ಟ್ ಏನಂದ್ರೆ, ಇದರಲ್ಲಿ ಮೊದಲ ವ್ಯಕ್ತಿ ಹೆಸರು ವಿಲಿಯಂ ವೆಸ್ಟ್ ಅಂಡ್ ಎರಡನೇ ವ್ಯಕ್ತಿ ಹೆಸರು ಕೂಡ ವಿಲಿಯಂ ವೆಸ್ಟ್. ಫೇಸಸ್ ಸೇಮ್ ಇವೆ ಅಂದ್ರೆ ಓಕೆ, ಬಟ್ ಹೆಸರು ಕೂಡ ವಾವ್. ಇವರಿಬ್ರು 1903 ಲೀವನ್ ವರ್ತ್ ಎಂಬ ಜೈಲ್ ನಲ್ಲಿ ಭೇಟಿ ಆಗ್ತಾರೆ. ಸೊ ವಿಲಿಯಂ ವೆಸ್ಟ್ ಅನ್ನ ಒಂದು ಚಿಕ್ಕ ಕೇಸ್ ನಲ್ಲಿ ಜೈಲ್ಗೆ ಹಾಕ್ತಾರೆ. ಬಟ್ ಜೈಲ್ ನಲ್ಲಿ ಈತನನ್ನ ನೋಡಿದವರೆಲ್ಲರೂ ಶಾಕ್ ಆಗ್ತಾರೆ, ಯಾಕಂದ್ರೆ ಅದೇ ಹೆಸರಿನಿಂದ ಅದೇ ಫೇಸ್ ನಿಂದ ಆಲ್ರೆಡಿ ಒಂದು ದೊಡ್ಡ ಅಪರಾಧ ಮಾಡಿ ವಿಲಿಯಂ ವೆಸ್ಟ್ ಎಂಬ ವ್ಯಕ್ತಿ ಜೈಲ್ ನಲ್ಲಿ ಇರ್ತಾನೆ. ಜೈಲಿನ ಅಧಿಕಾರಿಗಳಿಗೆ ಕನ್ಫ್ಯೂಸನ್ ಡೌಟ್ ಬಂದು ಓಡಿ ಹೋಗಿ ವಿಲಿಯಂ ವೆಸ್ಟ್ ಅನ್ನ ನೋಡ್ತಾರೆ, ಆತ ಅಲ್ಲೇ ಇರ್ತಾನೆ ಫಸ್ಟ್ ಟೈಮ್. ಇದಕ್ಕೆಂದೇ ಇವರಿಬ್ಬರಲ್ಲಿ ದೊಡ್ಡ ಕ್ರಿಮಿನಲ್ ಯಾರು ಅಂಡ್ ಚಿಕ್ಕ ಕ್ರಿಮಿನಲ್ ಯಾರು ಎಂದು ಕಂಡು ಹಿಡಿಯೋಕೆ ಕೈದಿಗಳಿಂದ ಫಿಂಗರ್ ಪ್ರಿಂಟ್ ತೆಗೆದುಕೊಳ್ಳುವ ರೂಲ್ ಅನ್ನ ತಗೊಂಡು ಬಂದಿದ್ದಾರೆ. ನಂತರ ನಿಮ್ಗೆಲ್ಲ ಗೊತ್ತು, ಈ ರೂಲ್ ಎಲ್ಲಾ ಜೈಲುಗಳಲ್ಲಿ ಕಾಮನ್ ಆಗಿದೆ ಅಂತ. ಫ್ಯಾಕ್ಟ್ ನಂಬರ್ 5 ಫ್ರೆಂಡ್ಸ್, ನಮ್ಮಲ್ಲಿ ಬಹಳಷ್ಟು ಜನ ಮೂವಿ ರೇಟಿಂಗ್ಸ್ ಅನ್ನ IMDB ವೆಬ್ಸೈಟ್ ಅಲ್ಲಿ ನೋಡ್ತಾರೆ. ಸೊ IMDB ವೆಬ್ಸೈಟ್ ನಲ್ಲಿ ಹೈಯೆಸ್ಟ್ ರೇಟಿಂಗ್ ಬಂದಿರುವ ಮೂವಿ ಯಾವ್ದು ಗೊತ್ತಾ? ದ ಗಾಡ್ ಫಾದರ್. ಈ ಮೂವಿಗೆ ಸ್ಕ್ರೀನ್ ಪ್ಲೇ ಬರೆದಿರೋರು ಮಾರಿಯೋ ಪುಜೋ. ಇವರು ಅದಕ್ಕೂ ಮುಂಚೆ ಯಾವ ಮೂವಿಗೂ ಕೂಡ ಸ್ಕ್ರೀನ್ ಪ್ಲೇ ಬರೆದಿರಲಿಲ್ಲ. ಸೊ ಆ ಮೂವಿಗೆ ಅವರಿಗೆ 2 ಆಸ್ಕರ್ ಅವಾರ್ಡ್ಸ್ಗಳು ಕೂಡ ಬಂದಿವೆ. ಸೊ ಅವರಿಗೆ ಆಸ್ಕರ್ ಅವಾರ್ಡ್ಸ್ ಬಂದ ಮೇಲೆ ಇನ್ನೂ ಸ್ಕ್ರೀನ್ ಪ್ಲೇ ಬೆಟರ್ ಮಾಡ್ಕೊಳ್ಬೇಕು ಅನ್ಕೊಂಡು, ಅಂದ್ರೆ ಅವರು ಅದಕ್ಕೂ ಮುಂಚೆ ಯಾವ ಮೂವಿಗೂ ಕೂಡ ಸ್ಕ್ರೀನ್ ಪ್ಲೇ ಮಾಡಿರಲ್ವಲ್ಲ, ಸೊ ಅದಕ್ಕಾಗಿ ಒಂದು ಸ್ಕ್ರೀನ್ ಪ್ಲೇ ಪುಸ್ತಕ ಕೊಂಡ್ಕೊಂಡು ಓದಿ ಕಲ್ತ್ಕೋಬೇಕು ಅನ್ಕೋತಾರೆ. ಸೊ ಒಂದು ಪುಸ್ತಕ ಕೊಂಡ್ಕೊಳ್ತಾರೆ, ಆ ಪುಸ್ತಕದಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಫಸ್ಟ್ ಪೇಜ್ ನಲ್ಲಿ ಏನ್ ಬರ್ತಿದೆ ಗೊತ್ತಾ? ನೀವು ಸ್ಕ್ರೀನ್ ಪ್ಲೇ ಕಲ್ತ್ಕೊಳ್ಬೇಕು ಅನ್ಕೊಂಡ್ರೆ ಡೆಫಿನೆಟ್ಲಿ ಮೊದಲು ಗಾಡ್ ಫಾದರ್ ನೋಡ್ಬೇಕು ಎಂದು. ವಾವ್. ನಮ್ಗೆ ಗೊತ್ತಿಲ್ಲದೆ ಇನ್ನೊಬ್ರು ನಮ್ಮ ವರ್ಕ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರೆ ಆ ಫೀಲಿಂಗ್ ಹೇಗಿರುತ್ತೆ ಅಲ್ವಾ? ಫ್ಯಾಕ್ಟ್ ನಂಬರ್ 6 ಭಾರತದಲ್ಲಿರುವ ಲಾಂಗೆಸ್ಟ್ ಟ್ರೈನ್ ಯಾವುದು? ಅಂದ್ರೆ ಹೆಚ್ಚು ದೂರ ಪ್ರಯಾಣಿಸುವ ಟ್ರೈನ್ ಅಲ್ಲ, ಅತ್ಯಂತ ಉದ್ದವಾಗಿರುವ ಟ್ರೈನ್ ಯಾವುದು? ಲೈಕ್ ಹೆಚ್ಚು ಬೋಗಿಗಳಿರುವ ಟ್ರೈನ್, ಅದೇ ಶೇಷ್ನಾಗ್. ಇದರ ಉದ್ದ ಎಷ್ಟು ಗೊತ್ತಾ? ಎಕ್ಸಾಕ್ಟ್ಲಿ 2.8 ಕಿಲೋಮೀಟರ್ಸ್. 4 ಗೂಡ್ಸ್ ಟ್ರೈನ್ಸ್ ಗಳನ್ನ ಸೇರಿಸಿ 9 ಎಲೆಕ್ಟ್ರಿಕ್ ಲೋಕೋಮೋಟಿವ್ ಗಳನ್ನ 3-2-2 ಆಗಿ ವಿಂಗಡಿಸಿ ಮಧ್ಯದಲ್ಲಿ 4 ಜಾಗಗಳಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಅಂಡ್ ಟೋಟಲ್ 251 ಬೋಗಿಗಳಿವೆ. ಇದನ್ನ 2021 ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಅದೇನಂದ್ರೆ ಎಲ್ಲಾ ಟ್ರೈನ್ಸ್ ಗಳನ್ನ ಇದೇ ರೀತಿ ಉದ್ದವಾಗಿಟ್ರೆ ಟೈಮ್ ಅಂಡ್ ಮನಿ ಸೇವ್ ಆಗುತ್ತಲ್ವಾ ಎಂದು. ಸೊ ಯಾಕೆ ಹೀಗೆ ಮಾಡಿಲ್ಲ ಅಂದ್ರೆ, ಇದರಲ್ಲಿ ಮೇನ್ ಪ್ರಾಬ್ಲಮ್ ಬರೋದು ಆ ಟ್ರೈನ್ ನಿಲ್ಲಿಸುವಾಗ. ಭಾರತದಲ್ಲಿರುವ ಸ್ಟೇಬ್ಲಿಂಗ್ ಲೈನ್ಸ್, ಲೂಪ್ ಲೈನ್ಸ್, ಪ್ಲಾಟ್ಫಾರ್ಮ್ ಲೈನ್ಸ್ ಗಳ ಲೆಂತ್ ಗಳೆಲ್ಲಾ ಕೂಡ 700 ಮೀಟರ್ ಗಳಿಗೆ ಅನುಗುಣವಾಗಿ ನಿರ್ಮಿಸಿದ್ದಾರೆ. ಸೊ 700 ಮೀಟರ್ಸ್ ಇರುವ ಟ್ರೈನ್ ಮಾತ್ರ ನಿಲ್ಲಬಲ್ಲದು. ಒಂದು ವೇಳೆ ಅದಕ್ಕಿಂತ ದೊಡ್ಡದಿದ್ರೆ ಸ್ಟೇಷನ್ ಲೂಪ್ ಲೈನ್ ನಿಂದ ಹೊರಗೆ ಹೋಗಿಬಿಡುತ್ತೆ ಅಂಡ್ ಕ್ರಾಸಿಂಗ್ ಗೆ ತೊಂದರೆ ಆಗುತ್ತೆ. ಅದಕ್ಕಾಗಿಯೇ ಈ ಟ್ರೈನ್ ಅನ್ನ 2000
2020 ಲಾಕ್ಡೌನ್ ಟೈಮ್ನಲ್ಲಿ ನಿರ್ಮಿಸಿದ್ದಾರೆ. ಆ ಸಮಯದಲ್ಲಿ ಟ್ರೈನ್ಸ್ ಎಲ್ಲ ಬಂದಲ್ವಾ, ಅದಕ್ಕಾಗಿಯೇ ಟ್ರೈ ಮಾಡಿದ್ದಾರೆ. ಫ್ಯಾಕ್ಟ್ ನಂಬರ್ 7, ಗೌಹತಿ ಎಂಬ ಊರಿನಲ್ಲಿ ಭಾವನಾ ಬಶ್ಯಪ್ ಎಂಬ ಮಹಿಳೆ ಒಂದು ಬೀದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಮಧುಸನ ರಾಜ್ಕುಮಾರ್ ಎಂಬ ಯುವಕ ಆಕ್ಟಿವ್ ಸ್ಕೂಟರ್ ಮೇಲೆ ಆಕೆಯ ಹತ್ರ ಬಂದು ಸಿನಾಕಿ ಪಾತ್ಗೆ ಹೋಗುವ ಅಡ್ರೆಸ್ ಅನ್ನ ಕೇಳ್ತಾರೆ. ಆಗ ಭಾವನಾ ತನಗೆ ಅಡ್ರೆಸ್ ಗೊತ್ತಿಲ್ಲ ಎಂದು ಹೇಳ್ತಾಳೆ. ಆತನಿಗೆ ಏನು ಕೇಳಿಸ್ತಾ ಇಲ್ಲ ಎಂದು ಸ್ವಲ್ಪ ಹತ್ರ ಬಂದು ಹೇಳಿ ಎಂದು ಆ ಯುವಕ ಕೇಳ್ತಾನೆ. ಇದರಿಂದ ಆಕೆ ಹತ್ರ ಬಂದ ತಕ್ಷಣ ಡೈರೆಕ್ಟ್ ಆಗಿ ಆಕೆಯ ಸ್ತನಗಳನ್ನ ಹಿಡಿದುಕೊಂಡು ಬಿಡ್ತಾನೆ. ಇವನು ಮಾಡಿದ ಈ ಕೆಲಸಕ್ಕೆ ಆ ಮಹಿಳೆ ಸಿಟ್ಟಿಗೆದ್ದು ಅವನ ಸ್ಕೂಟರ್ ಜೊತೆಗೆ ಅವನನ್ನು ಕೂಡ ಪಕ್ಕದಲ್ಲಿರುವ ಡ್ರೈನೇಜ್ ನಲ್ಲಿ ತಳ್ಳಿ ಬಿಡ್ತಾಳೆ. ಅಷ್ಟೇ ಅಲ್ಲ, ಸುತ್ತಮುತ್ತಲೂ ಇರುವ ಜನರನ್ನು ಕೂಡ ಕರೆದು ವಿಷಯ ಹೇಳಿ ಈ ವಿಡಿಯೋನ ತೆಗೆದು ಫೇಸ್ಬುಕ್ ನಲ್ಲೂ ಕೂಡ ಪೋಸ್ಟ್ ಮಾಡಿದಾಳೆ. ಅಂಡ್ ಇದು ವೈರಲ್ ಕೂಡ ಆಗಿದೆ, ಅವನಿಗೆ ಶಿಕ್ಷೆ ಕೂಡ ಬಿದ್ದಿದೆ. ನಿಜವಾಗ್ಲೂ ಇಂತಹ ಧೈರ್ಯವಂತ ಮಹಿಳೆಯರು ಈ ಭೂಮಿ ಮೇಲೆ ಇರಲೇಬೇಕು, ಆಗ ಮಾತ್ರ ಇಂಥವರಿಗೆ ಬುದ್ಧಿ ಬರುತ್ತೆ. ಬೈದವೆ, ಗಂಡಸರು ಹೆಣ್ಮಕ್ಕಳ ಮೇಲೆ ಮಾಡುವ ಇಂತಹ ಕೆಲಸಗಳಿಗೆ ಯಾವ ಶಿಕ್ಷೆ ಕೊಟ್ಟರೆ ಚೆನ್ನಾಗಿರುತ್ತೋ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಲಾಸ್ಟ್ ಫ್ಯಾಕ್ಟ್ನಲ್ಲಿ ನಮ್ಮ ಮೆದುಳಿನ ಬಗ್ಗೆ ನಿಮಗೆ ಗೊತ್ತಿರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ಹೇಳಲಿದ್ದೇನೆ. ಅದಕ್ಕೂ ಮುಂಚೆ ನೀವು ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಫ್ಯಾಕ್ಟ್ ನಂಬರ್ 8, ಫ್ರೆಂಡ್ಸ್, ಈ ಬ್ರಹ್ಮಾಂಡದಲ್ಲಿರುವ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ಯಾವುದು? ನೀವು ಬ್ರಹ್ಮಾಂಡದಲ್ಲಿ ಬ್ಲ್ಯಾಕ್ ಹೋಲ್, ನ್ಯೂಟ್ರಾನ್ ಸ್ಟಾರ್ ಅನ್ಕೊಂಡ್ರೆ ತಪ್ಪು. ಇನ್ಫ್ಯಾಕ್ಟ್ ಆ ಆಬ್ಜೆಕ್ಟ್ ನಮ್ಮ ಬಾಡಿಯಲ್ಲೇ ಇದೆ. ವಿಷಯ ಏನಂದ್ರೆ, ನೀವು ಅದೇ ಆಬ್ಜೆಕ್ಟ್ ನಿಂದ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅದೇ ನಮ್ಮ ಬ್ರೈನ್. ನಮ್ಮ ಬ್ರೈನ್ 10 TB ನಿಂದ 1000 TB ಗಳವರೆಗೆ ಮೆಮೊರಿ ಸ್ಟೋರ್ ಮಾಡಿಕೊಳ್ಳಬಲ್ಲದು. ಒಂದು ವೇಳೆ ನಮ್ಮ ಬಾಡಿಯಲ್ಲಿ ಬ್ರೈನ್ ಇಲ್ಲದಿದ್ರೆ ನಾವು ಸರ್ವೈವ್ ಆಗಬಹುದಾ? ಚಾನ್ಸಸ್ ಅಂತೂ ಇವೆ. ಸೊ ಫಸ್ಟ್ ಆನಿಮಲ್ ಗಳ ವಿಷಯದಲ್ಲಿ ಬ್ರೈನ್ ಇಲ್ಲದಿದ್ರೆ ಹೇಗಿರುತ್ತೆ ನೋಡೋಣ. ಸೊ ನಾನು ಆಲ್ರೆಡಿ ಒಂದು ಫ್ಯಾಕ್ಟ್ ನಲ್ಲಿ ಹೇಳಿದೀನಿ, 1945 ಒಂದು ಕೋಳಿ ತನ್ನ ತಲೆ ಇಲ್ಲದಿದ್ರೂ ಕೂಡ ಕೆಲವು ದಿನಗಳವರೆಗೆ ಬದುಕಿತ್ತು ಎಂದು. ಯಾಕಂದ್ರೆ ಅದರ ಬಾಡಿಯಲ್ಲಿ ಬ್ರೈನ್ ಸ್ಟೆಮ್ಸ್ ಎಂಬುವು ಇನ್ನೂ ಪ್ರೆಸೆಂಟ್ ಆಗಿವೆ. ಹಾಗೆಯೇ ನಿಮ್ಗೆಲ್ಲ ಗೊತ್ತು, ಕಾಕ್ರೋಚ್ ಕೂಡ ತಲೆ ಇಲ್ಲದೆ ಕೆಲವು ವಾರಗಳವರೆಗೆ ಬದುಕಬಲ್ಲದು, ತಿರುಗಾಡಬಲ್ಲದು ಅಂಡ್ ರೆಸ್ಪಾಂಡ್ ಕೂಡ ಆಗಬಲ್ಲದು ಎಂದು. ಬಟ್ ತಲೆ ಇಲ್ಲದಿರುವುದರಿಂದ ಫುಡ್ ತಗೊಳ್ಳೋಕೆ ಆಗದಿರೋದ್ರಿಂದ ಸತ್ತು ಹೋಗುತ್ತೆ, ಬಿಟ್ರೆ ತಲೆ ಇಲ್ಲದಿರೋದ್ರಿಂದ ಸತ್ತು ಹೋಗಲ್ಲ. ಬಟ್ ನಮಗೆ ತಲೆ ಇಲ್ಲದಿದ್ರೆ ಕೆಲವು ಕ್ಷಣಗಳಲ್ಲೇ ಸತ್ತು ಹೋಗ್ತಿವಿ. ಹಾಗೆಯೇ ನಾವು ಮಾಡುವ ಪ್ರತಿ ಕೆಲಸಕ್ಕೆ ನಮ್ಮ ಬ್ರೈನ್ ನಿಂದ ಕಮಾಂಡ್ ಬರುತ್ತೆ. ಸಪೋಸ್ ಒಂದು ಚಪ್ಪಾಳೆ ಹಾಕಿದೀವಿ ಅನ್ಕೊಳ್ಳಿ, ಚಪ್ಪಾಳೆ ಹೊಡೆಯೋಕೆ ನಮ್ಮ ಬ್ರೈನ್ ನಿಂದ ಎಷ್ಟು ಸ್ಪೀಡ್ ಅಲ್ಲಿ ಕಮಾಂಡ್ ಬಂದಿದೆ ಗೊತ್ತಾ? 20 mph ಸ್ಪೀಡ್ ನಲ್ಲಿ. ಹಾಗೆಯೇ ನಾವು ಸೀನ್ ಇದಾಗ 40 mph ಸ್ಪೀಡ್ ನಲ್ಲಿ ನಮ್ಮ ಬ್ರೈನ್ ನಿಂದ ಕಮಾಂಡ್ ಬರುತ್ತೆ. ಹಾಗೆಯೇ ನಮ್ಮಲ್ಲಿರುವ ನರ್ವ್ ಇಂಪಲ್ಸ್ ಬಹಳ ಸ್ಪೀಡ್, 250 mph. ಅಬ್ಬೋ, ಬಹಳ ಸ್ಪೀಡ್ ಆಗಿದೆ ಅನ್ಕೋತೀವಿ, ಬಟ್ ಕೆಲವು ಸಿಚುಯೇಷನ್ ಅಲ್ಲಿ ಆ ಸ್ಪೀಡ್ ಗಿಂತಲೂ ಜಾಸ್ತಿ ಸ್ಪೀಡ್ ಆಗಿ ಕಮಾಂಡ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಬೆಂಕಿಯಲ್ಲಿ ಕೈ ಇಟ್ಟಾಗ ಕೈಯಲ್ಲಿರುವ ಸೆಲ್ಸ್ ಬೇಗ ಸತ್ತೋಗಿ 250 mph ಸ್ಪೀಡ್ ಅನ್ನೋದು ಸರಿ ಹೋಗಲ್ಲ. ಆಗ ನಮ್ಮ ಬಾಡಿ ಒಂದು ಆಕ್ಷನ್ ಪರ್ಫಾರ್ಮ್ ಮಾಡುತ್ತೆ, ಅದೇ ರಿಫ್ಲೆಕ್ಸ್ ಆಕ್ಷನ್. ನಾವು ಬಿಸಿ ಬಿಸಿಯಾದ ವಸ್ತುಗಳನ್ನ ಹಿಡಿದುಕೊಂಡಾಗ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಗಳು ನಮ್ಮ ಮೆದುಳಿಗೆ ಹೋಗಲ್ಲ, ಬದಲಿಗೆ ಆ ಸಿಗ್ನಲ್ ಗಳು ಸ್ಪೈನಲ್ ಕಾರ್ಡ್ ಗೆ ಹೋಗುತ್ತವೆ. ಎಕ್ಸಾಕ್ಟ್ಲಿ ಈ ಸಿಚುಯೇಷನ್ ಅಲ್ಲಿ ನಮ್ಮ ಬಾಡಿ ನಮ್ಮ ಬ್ರೈನ್ ಜೊತೆ ಕಾಂಟ್ಯಾಕ್ಟ್ ಆಗದೆ ಸ್ವಂತವಾಗಿ ಡಿಸಿಷನ್ ತಗೊಳ್ಳುತ್ತೆ. ಅಫ್ಕೋರ್ಸ್ ನಮ್ಮ ಬ್ರೈನ್ ಇಲ್ಲದೆ ಯಾವ ಕೆಲಸಗಳನ್ನು ಮಾಡೋಕೆ ಆಗಲ್ಲ, ಬಟ್ ಇದೊಂದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಟರ್. ಸಪೋಸ್ ಯಾರಾದ್ರೂ ಆಕ್ಸಿಡೆಂಟಲ್ ಆಗಿ ಬ್ರೈನ್ ಡೆಡ್ ಆಗಿ ಸತ್ತೋದ್ರು ಅನ್ಕೊಳ್ಳಿ, ಆಗಲೂ ಕೂಡ ನಮ್ಮ ಬಾಡಿಯಲ್ಲಿ ADT ಅಂದ್ರೆ ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಫಾರ್ಮ್ ನಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ. ನೀವು ಕೆಲವು ಜೀವಿಗಳನ್ನ ನೋಡಿರ್ತೀರಾ, ಲೈಕ್ ಅವುಗಳ ತಲೆಗಳನ್ನ ಕಟ್ ಮಾಡಿದ್ರು ಕೂಡ ಕೆಲವು ಸಮಯದವರೆಗೆ ಅವುಗಳ ಬಾಡಿಯಲ್ಲಿ ಮೂವ್ಮೆಂಟ್ ಇರುತ್ತೆ, ಬಟ್ ಜಾಸ್ತಿ ಸಮಯದವರೆಗೆ ಇರಲ್ಲ, ಆ ಸೆಲ್ ಗಳಲ್ಲಿ ಎನರ್ಜಿ ಇರುವವರಿಗೆ ಮಾತ್ರ. ಹಾಗೆಯೇ ನಾವು ಸತ್ತೋದ್ಮೇಲೆ ಕೂಡ ನಮ್ಮ ಸ್ಕಿನ್ ಸೆಲ್ಸ್ ಗಳಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ. ಹಾಗಾದ್ರೆ ಯಾರಾದರೂ ಬ್ರೈನ್ ಇಲ್ಲದೆ ಹುಟ್ಟಿದಾರಾ ಅಂತ ಕೇಳಿದ್ರೆ, ಪೂರ್ತಿಯಾಗಿ ಬ್ರೈನ್ ಇಲ್ಲದೆ ಹುಟ್ಟಿ ಬದುಕಿರುವುದು ಎಂಬುದು ಅಸಾಧ್ಯ, ಬಟ್ 2 ಕೇಸಸ್ಗಳಲ್ಲಿ ಸಾಧ್ಯವಾಗಿದೆ. 2014 ಚೀನಾದಲ್ಲಿ 24 ಒಬ್ಬ ಮಹಿಳೆ ಆಸ್ಪತ್ರೆಗೆ ಹೋಗಿ ತನಗೆ ನಾಸಿಯ ಅಂಡ್ ಡೆಸಿನೆಸ್ ಇರುವ ಹಾಗೆ ಕಂಪ್ಲೇಂಟ್ ಮಾಡ್ತಾಳೆ, ಸಿಟಿ ಸ್ಕ್ಯಾನ್ ಮಾಡ್ತಾರೆ. ಸೊ ಗೊತ್ತಾಗಿರುವುದೇನೆಂದ್ರೆ, ಆ ಮಹಿಳೆಗೆ ಬ್ರೈನ್ ನಲ್ಲಿ ಇರಬೇಕಾದ ಸೆರೆಬೆಲ್ಲಂ ಎಂಬುದೇ ಇಲ್ಲ. ಅಂದ್ರೆ ಯಾವುದು ನಮಗೆ ಬ್ಯಾಲೆನ್ಸ್, ಕೋಆರ್ಡಿನೇಷನ್, ಸ್ಪೀಚ್ ಗೆ, ಹಾಗೆಯೇ ಸ್ಮೂತ್ ಅಂಡ್ ಬ್ಯಾಲೆನ್ಸ್ಡ್ ಮಸಲ್ ಆಕ್ಟಿವಿಟಿಗೆ ಉಪಯೋಗವಾಗುತ್ತೋ ಅದೇ ಇಲ್ಲ. ಆದ್ರೂ ಕೂಡ ಅಷ್ಟು ವರ್ಷಗಳವರೆಗೆ ಸೆರೆಬೆಲ್ಲಂ ಇಲ್ಲದೆ ಬಹಳ ಹ್ಯಾಪಿಯಾಗಿ ಇದ್ದಾಳೆ. ಯಾಕಂದ್ರೆ ಬ್ರೈನ್ ಗೆ ಒಂದು ಪವರ್ ಇದೆ, ಅದೇನಂದ್ರೆ ಬೇರೆ ಪಾರ್ಟ್ಸ್ ಮಾಡುವ ಕೆಲಸಗಳನ್ನ ಅಡಾಪ್ಟ್ ಮಾಡಿಕೊಳ್ಳಬಲ್ಲದು. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ಇದು ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ನಡೆಯುವ ಫೆನಾಮಿನಾ. ಸೊ ಚೀನಾ
ಮಹಿಳೆಯ ವಿಷಯದಲ್ಲೂ ಕೂಡ ಇದೇ ನಡೆದಿದೆ. ಅಂಡ್ ಇನ್ನೊಂದು ಇನ್ಸಿಡೆಂಟ್ ನಲ್ಲಿ ಒಬ್ಬ ಫ್ರೆಂಚ್ ಸಿವಿಲ್ ಸರ್ವೆಂಟ್ ಬ್ರೈನ್ ಅನ್ನ ಸ್ಕ್ಯಾನ್ ಮಾಡಿದೆ, ಅದರಲ್ಲಿ 90% ವರೆಗೆ ವಾಟರ್ ಇದೆ, ಅದರಲ್ಲಿ 4 ಬ್ರೈನ್ ಎಂಬುದೇ ಇಲ್ಲ. ಈಗ ನೀವು ನೋಡ್ತಾ ಇರುವ ಸ್ಕ್ಯಾನ್ಸ್ ಆ ವ್ಯಕ್ತಿವೆ. ಈತ ಬದುಕಿರುವುದು ಅಸಾಧ್ಯ, ಆದ್ರೂ ಕೂಡ ಬದುಕ್ತಾನೆ. 14 ವರ್ಷದವನಿದ್ದಾಗ ಆತನಿಗೆ ಒಂದು ಆಪರೇಷನ್ ಆದ ನಂತರ ಕೆಲವು ದಿನಗಳಿಗೆ ಬ್ರೈನ್ ಸ್ವಲ್ಪ ಸ್ವಲ್ಪ ಕರಗಿ ಹೋಗಿ ಆ 4 ಬ್ರೈನ್ ಪ್ಲೇಸ್ ನಲ್ಲಿ ಬರೀ ನೀರೇ ಇದೆ. 44 ವರ್ಷಗಳ ನಂತರವೂ ಕೂಡ ಆತನಿಗೆ 90% ವಾಟರ್ ಇದ್ರೂ ಕೂಡ ಆತ ಬದುಕಿರೋಕೆ ಕಾರಣ ಈ ನ್ಯೂರೋಪ್ಲಾಸ್ಟಿಸಿಟಿ. ಅದೇ ಬ್ರೈನ್ ಬೇರೆ ಪಾರ್ಟ್ಸ್ ಮಾಡುವ ಕೆಲಸಗಳನ್ನ ಅಡಾಪ್ಟ್ ಮಾಡಿಕೊಳ್ಳೋದ್ರಿಂದ. ಏನೇ ಆಗ್ಲಿ, ನಮಗೆ ಬ್ರೈನ್ ಇಲ್ಲದಿದ್ರೆ ಕೆಲವು ರಿಫ್ಲೆಕ್ಸ್ ಆಕ್ಷನ್ಸ್ ಮಾಡಬಲ್ಲದೇನೋ, ಬಟ್ ಮೇಜರ್ ಬಾಡಿ ಫಂಕ್ಷನ್ಸ್ ಆಗ್ಲಿ ನಮ್ಮ ಕ್ರಿಯೇಟಿವ್ ಥಾಟ್ಸ್ ಗಳಾಗ್ಲಿ ನಮ್ಮ ಬ್ರೈನ್ ಇದ್ರೇನೆ. ಕೊನೆಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಬೇಕಂದ್ರೂ ಕೂಡ ನಮ್ಮ ಬ್ರೈನ್ ನಮ್ಮ ಬೆರಳು ಎರಡೂ ಮುಖ್ಯವೆ. ಸೊ ಒಂದು 5 ಸೆಕೆಂಡ್ ನಿಮ್ಮ ಬ್ರೈನ್ ಅನ್ನು ಉಪಯೋಗಿಸಿ ನಿಮ್ಮ ಕೈ ಬೆರಳಿನಿಂದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅಂಡ್ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಲವ್ ಯು ಸೋ ಮಚ್ ಗೈಸ್.